ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದ ಸ್ಟುಡಿಯೋದಲ್ಲಿ ಸರಿಯಾಗಿ 9:16. ಇಂದು ಶನಿವಾರ 29th July 2023. ಮಹಾಸಂಚಿಕೆಯ ನಂಬರು 2427 2427. ಜೀವನ ಬದುಕು ನಿತ್ಯ ಸತ್ಯ ದರ್ಶನ, ಜೀವನದ ಮೌಲ್ಯಗಳು, ಜೀವನದ ಆಗುಹೋಗುಗಳು, ಲೈಫ್ ಸ್ಕಿಲ್ಸು, ಲೈಫ್ ಲಿವಿಂಗ್.
ಈ ಹೇಳ್ತಾ ಇದ್ರೇ ಒಂಥರ ಖುಷಿಯಾಗುತ್ತೆ ಸರ್ ಅಂತ ನೀವೆಲ್ಲ ಹೇಳಿದ್ದೀರ. ನಿಜ, ಇದರಲ್ಲಿ ಯಾವುದಕ್ಕೆ ಬೇಕಾದ್ರೂ ಇವತ್ತು ಯಾವುದೇ ಈ ವಿಭಾಗದಲ್ಲಿ ಜೀವನ ಬದುಕಿನ ಯಾವುದೇ ಒಂದು ಕ್ಷಣ ಕೂಡ ಇದರ ಬಗ್ಗೆ ಬೇಕಾದಷ್ಟು ಜನ ಅನುಭವಿಗಳು ಹೇಳಿರೋದು. ಅದಕ್ಕೆ ಈಗ ಪಾರ್ಟ್ 114 ಅಂತ ತೆಗೆದುಕೊಂಡು ನಾನು ಈಗ ನಾನು ನುಡಿಸಿದ ಒಂದು ಅಬ್ಸಲ್ಯೂಟ್ ಮ್ಯೂಸಿಕ್ಕು ಸಾವೇರಿ ರಾಗ. ಈ ಸಾವೇರಿಯಲ್ಲಿ ಅಂದರೆ ಮನುಷ್ಯ ಬದುಕಿರೋವರೆಗೂ ಬದುಕು, ಹುಟ್ಟಿದ ಮೇಲೆ ಬಿಟ್ಬಿಡಿ, ಹುಟ್ಟು ಗೊತ್ತಿರೋದಿಲ್ಲ ನಮಗೆ. ನಮಗೆ ಮುಖ್ಯವಾಗಿರೋದು ಜೀವನದಲ್ಲಿ ಫಾಸ್ಟ್ ಈಸ್ ಫಾಸ್ಟ್ ಅಂತೀವಿ ನಾವು ಅಲ್ವಾ. ಯಾರು ಹೇಳಬೇಕಾದ್ರೆ ಬಿಟ್ಟು ಹಾಕಿ ಅದನ್ನ ಆಗೋಯ್ತದು, ಫಾಸ್ಟ್ ಈಸ್ ಫಾಸ್ಟ್. ನಿಜ ಅದು, ಫಾಸ್ಟ್ ಈಸ್ ಫಾಸ್ಟ್. ಅಲ್ಲಿ ಆ ಪಾಸ್ಟಲ್ಲಿ ಒಂದು ದಾಸರು ಒಂದು ಎಚ್ಚರಿಕೆ ಕೊಡ್ತಾರೆ, ನಿಮ್ಮ ಪಾಸ್ಟಲ್ಲಿ ಎಷ್ಟು ಒಳ್ಳೆಯದಾಗಿದೆಯೋ ಅದನ್ನು ಸ್ಮರಣೆಗೆ ಹಾಕ್ಕೊಳ್ಳಿ, ಅದು ಸಾಫ್ಟ್ವೇರ್ಗೆ ಹಾಕ್ಕೊಳ್ಳಿ, ಕೆಟ್ಟದ್ದನ್ನೆಲ್ಲ ಬಿಟ್ಬಿಡಿ. ಅದ್ರ ಪಾಡಿಗೆ ಅದು ಅದ್ರ ಇದು ಇದ್ದೇ ಇರುತ್ತೆ ಜೀವನ ಅಂದಮೇಲೆ. ಆ ಒಳ್ಳೆಯದ್ರ ಮೇಲೆ ನೀವು ಒಂದು ಮನೆ ಕಟ್ಟಿ, ಮನಸ್ಸಿನ ಮೂಲಕ ಮನೆ ಕಟ್ಟಿ, ಅದು ಬಿಟ್ಟಾಗ ಬದುಕು ಹಸನಾಗಿರುತ್ತೆ. ಆಮೇಲೆ ಫ್ಯೂಚರ್ ಬಗ್ಗೆ ತುಂಬ ಯೋಚನೆ ಮಾಡಿಬಿಡಿ, ಲೀವ್ ಇನ್ ಪ್ರೆಸೆಂಟ್ ಅಂತಾರೆ, ಬದುಕು. ಆಮೇಲೆ ಮೋಕ್ಷ ಮಾರ್ಗ ನಮ್ಗೆ ಗೊತ್ತಿಲ್ಲ, ನೀವು ಚೆನ್ನಾಗಿ ಬದುಕ್ಬಿಟ್ರೆ, ಒಳ್ಳೆಯದನ್ನು ಹಿಡ್ಕೊಂಡು ಚೆನ್ನಾಗಿ ಬದುಕ್ಬಿಟ್ರೆ ಮೋಕ್ಷ ತಾನಾಗಿ. ನೀವು ಅದಕ್ಕೇನು ಅಪ್ಲಿಕೇಶನ್ನೇ ಹಾಕೋಬೇಕಾಗಿಲ್ಲ, ಯಾವುದು ಆ್ಯಪ್ ಓಪನ್ ಮಾಡಿಕೊಂಡು ಯಾವ ಪಂಚಭಾಗ್ಯಕ್ಕೆ ಹಾಕೊಂಡಾಗಿ 108 ಇದು ಮಾಡಬೇಕಾಗಿಲ್ಲ, ಭಾವನೆ ಪಡಬೇಕಾಗಿಲ್ಲ, ಆಟೋಮೆಟಿಕ್ಕಾಗಿ ನಿಮ್ಮ ಅಕೌಂಟ್ ಕ್ರೆಡಿಟ್ ಹೊರಟೋಗುತ್ತೆ. ಅದು ಮಾತ್ರ, ತುಂಬ ಫಾರ್ಮ್ಯಾಲಿಟೀಸ್ ಏನಿಲ್ಲ ಇದರಲ್ಲಿ, ದಿ ಓನ್ಲಿ ಫಾರ್ಮ್ಯಾಲಿಟೀಸ್. ನೋಡಿ, ಅವ್ರಿಗೇನು ಗೊತ್ತಿತ್ತೋ ಏನೋ ಕಾರಣ, ಎಷ್ಟು ಮನುಷ್ಯ ಒಂದು ಯಾವುದಾದ್ರೂ ಒಂದು ಪುಕ್ಸಟ್ಟೆ ಬರುತ್ತೆ ಅಂದರೆ ಅದು ಎಂಥ ಅವರು BMW ಕಾರ್ ಇಟ್ಕೊಂಡಿರಲಿ, 150 ಸ್ಕ್ವೇರ್ ಮನೆ ಇರಲಿ, ಆಳು ಕಾಳು ಇರಲಿ, ಪುಕ್ಸಟ್ಟೆ ಬಂದಾಗ ಯಾಕೆ ನಾ ತೊಗೋಬಾರ್ದು ಅಂತ ಎಷ್ಟು ಜನ ಹಾತೋರಿತಾ ಇರೋದು, ಕ್ಯೂನಲ್ಲಿ ನಿಂತ್ಕೊಂಡಿರೋದು ನೋಡಿದ್ರೆ. ಬಡವರಿಗೆ ಅಂತ ಕೊಡುವಂಥ ಅಕ್ಕಿಗಳಿಗೆ ಯಾವ್ಯಾವ ರೀತಿ ನಡೀತಾ ಇದೆ ಅನ್ನೋದು ಈಗ ನೆನ್ನೆ ಬಂದಂಥ ಪ್ರತಿಕ್ರಿಯೆ ಸರ್. ಇದನ್ನು ಸ್ವಲ್ಪ ಹೇಳಿ ನೀವು, ನಿಮ್ಮ ಇಷ್ಟೊಂದು ಮಾಡಿದ್ದೀನಿ, 2427 ಅಂತ ಮಾಡಿದ್ದೀರಲ್ಲ, ಸುಮಾರು ಜನ ಹೇಳಿದ್ರು ಸರ್ ನಾವು ಅಲ್ಲಿ ಹೋಗಿ ನೋಡ್ತೀವಿ ಆ ಸೆಂಟರ್ಗೆ, ರಿಜಿಸ್ಟರ್ ಮಾಡೋ ಸೆಂಟರ್ ನೋಡಿದ್ರೆ ಹೊರಗಡೆ ಒಂದು ಮದುವೆ ಮನೆಗೆ ದೊಡ್ಡ ದೊಡ್ಡ ಮನುಷ್ಯರ ಮನೆ ಮದುವೆಗೂ ಅಷ್ಟು ಒಳ್ಳೆ ಕಾರ್ನಲ್ಲಿ ಬರೋಲ್ಲ, ಒಳ್ಳೊಳ್ಳೆ ಸೀರೆ ಒಡವೆ ಹಾಕ್ಕೊಂಡು ಬಂದು ಅಲ್ಲಿ ಕ್ಯೂನಲ್ಲಿ ನಿಂತಿರ್ತಾರೆ. ನೋಡಿದ್ರೆ ಅವ್ರು ಅದು ಕೊಡೋ ಇದಕ್ಕೆ ರಿಜಿಸ್ಟರ್ ಮಾಡಿಸೋಕ್ಕೋಸ್ಕರ, ಇನ್ ದಿ ಸೆನ್ಸ್. ಆಮೇಲೆ ಏಜೆಂಟ್ಸನ್ನ ಇಟ್ಕೋತಾರೆ, ಇದು ಎಂಥದ್ದು ಇದ್ರ ಭಾಗ್ಯ ಆ ಎಲ್ಲ ಈ ಪಂಚಭಾಗ್ಯಗಳಿಗೆ ಈಗ ಅದು ಅವರು ಥ್ರೈವ್ ಆಗ್ತಾ ಇದ್ದಾರಂತೆ. ಪಾಪ ಎಷ್ಟೋ ಜನಕ್ಕೆ ಈ ಥ್ರೂ ಮೊಬೈಲು ಆಪ್ರೇಟ್ ಮಾಡೋದು ಬರೋದಿಲ್ಲ, ಈವನ್ ದೊಡ್ಡ ಕಂಪ್ಯೂಟರ್ ತಿಳ್ಕೊಂಡಿರೋರಿಗೆ ಬರೋಲ್ಲ. ಅಯ್ಯೋ ಅವನು ಹಾನಿ ಆಗ್ತಾರೆ, ಇಷ್ಟಪಡೋಣ, ಅಲ್ಲೊಂದು ಸೆಂಟ್ರ್ ಇರುತ್ತೆ, ಆಗ ಅಲ್ಲಿ ಒಬ್ಬ ಏಜೆಂಟ್ ಬರ್ತಾನೆ ಸರ್ ನೀವು ಇಷ್ಟು ತುಂಬ 3 ಗಂಟೆ ಕ್ಯೂ ನಿಂತ್ಕೋಬೇಕು, ಇವ್ರ ಆಫೀಸ್ಗೆ ಹೋಗಬೇಕು. ನೋಡಿ, ಇದು ಹೇಳಿರೋದು ಅವ್ರಿಗೆ ನಡೆದಿದ್ದೇ ಹೇಳಿದ್ದು, ಆದರೆ ಅದನ್ನು ಬಿಡೋಕ್ಕೆ ಮನಸ್ಸಿಲ್ಲ. ಬಂದರೆ ಬರಲಿ, ನೋಡಿ ಅದೇ ಮನುಷ್ಯನ ಆಸೆ ಎಷ್ಟು ಮಟ್ಟಿಗೆ ಇದೆ ಅನ್ನೋದಕ್ಕೆ ಸಾವು ಏರಿ ಸಾವು ಬರೋರಿಗೂ ಕೂಡ ಕೊನೆಗಳಿಗೆನೂವರೆಗೂ ಮನುಷ್ಯನಿಗೆ ಅದಕ್ಕೆ ಅವ್ರು ಹೇಳ್ತಾರೆ, ಹರಿ ಹರಿಯನಲ್ಲಿ ಹೊತ್ತಿಲ್ಲ. ತಿರ್ಗಮ್ಮ ನೋಡಿ, ಆ ಸಾವೇರಿ ಜೊತೆಗೆ ಮುಖಾರಿ ಯಾಕೆ ಬರುತ್ತೆ ಅಂದರೆ, ಇದೊಂದು ನಾವು ಮುಖ ಕೆಡಿಸ್ಕೊಳ್ಳೋದಿಲ್ಲ, ಯಾರು ಏನಾದ್ರು ಅಂದ್ಕೊಳ್ಳಿ ನೋಡಿ, ಇದು ಹೆಂಗೆ ಇದು ಸಾವೇರಿ ಬರೋವರೆಗೂ ಕೂಡ ಅದಕ್ಕೆ ಕೆಲವರು ಕೆಟ್ಟಸುಟಿ ಅಂತಾರೆ. ಯಾವ ರೀತಿ ಇದ್ದರೂ ಕೂಡ ತಮಗೆ ಬರಬೇಕಾದಿದ್ದರೆ ಏನಕ್ಕೇನು ಪ್ರಕಾರ ಏನು ಪ್ರಸಿದ್ಧ ಪುರುಷೋಭವ ಅಂತ ಬರೋದು ಬರಲಿ ಬಿಡಿ, ಅಲ್ಲಿ ನಿಂತ್ಕೊಂಡಿದ್ರೆ ಓ ನೀವು ಬಂದಿದ್ದೀರಾ ಅಂದರೆ ಅವರು ಅರ್ಥ ಏನೂ ಅವರು ಅದೇ ಥರದ್ದು. ದೀಸ್ ಆರ್ ಆಲ್ ನನ್ನೊಂದು ಕಡೆ ಮಾತಾಡ್ತಿದ್ದಾಗ ಎಷ್ಟು ರೀತಿ ಬರುತ್ತೆ ಅನ್ನೋದಕ್ಕೆ ಅಲ್ಲಿ ಹರಿ ಹರಿ ಎನಲಿ ಹೊತ್ತಿಲ್ಲ ಈ ನರ ಜನ್ಮ ವ್ಯರ್ಥವಾಗಿ ಹೋಗುವುದಲ್ಲ. ನೋಡಿ ಪಲ್ವೆ, ಈ ನರ ಜನ್ಮ ವ್ಯರ್ಥವಾಗಿ ಹೋಗುವುದಲ್ಲ. ಹರಿ ಹರಿ ಎನಲಿಕ್ಕೆ ಹೊತ್ತಿಲ್ಲ. ಅದಕ್ಕೆ ಈ ಸಾವಿರ ಅಂದರೆ ಮನುಷ್ಯನಿಗೆ
ಸಾವು ಆರೋಗ್ಯ ಎಲ್ಲ ಇನ್ನೇನು ಐ ಸಿ ಯುಲಿದ್ದಾರೆ. ಆಗೋಯ್ತು ಕತೆ, ಹೆಬ್ಬೆಟ್ಟು ಹೊತ್ತಿಸ್ಕೊಂಡು ಯಾರು ಇಬ್ಬರು ಸಾಕ್ಷಿ ಎತ್ಕೊಂಡು ಬರೆಸ್ಕೊಳ್ಳ ಅಂದರೆ ಅಪ್ಪಿ ತಪ್ಪಿ ಒಂಚೂರು ಜ್ಞಾನ ಬಂದರೆ ತಕ್ಷಣ ಕೇಳೋದು ಹೇಳಿದ ತಕ್ಷಣ ಕೇಳಿದ್ರು, ಇವತ್ತು ನನಗೆ ಯಾವುದೋ ಒಂದು ಇಂಟ್ರೆಸ್ಟ್ ಬರಬೇಕಾಗಿತ್ತು, ಬಂದಿದೆಯಾ ಹಾಕಿಸ್ಕೊಂಬಾ ಅಂತಾರಂತೆ. ಇದು ನಡೆದಿದ್ದು ಅವ್ರು ಹೇಳಿದ್ರು ಕೊನೆಯಲ್ಲಿ ಒಂದು ಗಳಿಗೆ. ಆಗ ಆ ಟೈಮ್ನಲ್ಲಿ ಹರಿಹರಿ ಇದ್ದಿದ್ದರೆ ನಿನ್ನ ಪಾಪಗಳೆಲ್ಲ ಪರಿಹಾರ ಆಗೋದು ಅಂತ ಪುರಂದರದಾಸರು ಈ ದೇವರ ನಾಮದಲ್ಲಿ ಅವರ ಮೊದಲನೇ ಇದು. ಆಮೇಲೆ ಹರಿಜಾಗರಣೆಯಲಿ ಪಾರಣಿ ಚಿಂತೆ. ಇವತ್ತು ಏಕಾಚಿ ನಾವು ಜಾಗರಣೆ ಮಾಡೋಣ ಅಂದ್ಕೊಂಡಿದ್ರೆ ನಾಳೆ ದ್ವಾದಶಿಗೆ ಏನು ಅಡುಗೆ ಮಾಡಬೇಕು, ಹೊಟ್ಟೆ ತುಂಬ ದ್ವಾದಶೀಲಿ ಏನು ತಿನ್ನಬೇಕು, ಅದಕ್ಕೆ ಮೊದಲೇ ಏನಾದರೂ ಅಗಸೆ ಸೊಪ್ಪು ತಿನ್ಬಿಟ್ರೆ ಹೊಟ್ಟೆ ಹಸಿವು ಚೆನ್ನಾಗಾಗುತ್ತಂತೆ, ಅದಕ್ಕೆ ಯೋಚನೆ ಮಾಡ್ತಿರ್ತೀನಿ ಅಂದರೆ ನೀವು ಹರಿಸ್ಮರಣೆ ಇಲ್ಲವೇ ಇಲ್ಲ. ಅದಕ್ಕೆ ನೆಕ್ಸ್ಟ್ರಲ್ಲೇ ಹರಿಸ್ಮರಣೆ ಮಾಡೋ ನಿರಂತರ ಅಂದಿದ್ದಾರೆ. ಒಂದೊಂದನ್ನು ಹೇಳ್ಬಿಟ್ಟು ನಿರತ ಯಾತ್ರೆಯಲ್ಲಿ ಶಾಖದ ಚಿಂತೆ. ಮನುಷ್ಯನಿಗೆ ಒಕ್ಕೊಳ್ಳೆ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗಿದ್ರೆ ಅಲ್ಲಿ ಎಲ್ಲಿ ಊಟ ಎಲ್ಲಿ ಚೆನ್ನಾಗಿ ಸಿಗುತ್ತೆ, ಅಲ್ಲಿ ಪ್ರಸಾದ ಏನು, ನಿಜವಾಗ್ಲೂ ನೋಡಿ ಇದು ಅವು. ಯಾಕಂದ್ರೆ ಅವರು ತುಂಬ ತೀರ್ಥಯಾತ್ರೆ ಮಾಡಿದ್ದು ಅಲ್ಲಿ ಮನುಷ್ಯರನ್ನು ನೋಡಿ ಕೃತಿ ಮಾಡಿರೋದು. ಆಮೇಲೆ ಕರ್ಮದಿ ಒಂದು ಚಿಂತೆ, ಧರ್ಮದಿ ಒಂದು ಚಿಂತೆ, ಪೆರ್ಮನ ಮಾಡಲು ಬಲು ಚಿಂತೆ. ಇಲ್ಲಿ ಪೆರ್ಮನ ಅಂದರೆ ಹಿರಿದಾದ ಮನಸ್ಸು ಮತ್ತು ಔದಾರ್ಯನೇ ಇರೋದಿಲ್ಲ ಅಂತ. ಮನುಷ್ಯನಿಗೆ ಮನಸ್ಸು ಎಲ್ಲೋ ಒಂದು ಕಡೆ, ಇನ್ನೊಂದು ಕಡೆ ಅದರ ಅವರ ತನ್ನ ಸ್ವಾರ್ಥದ ಕಡೆ ಅಂತ. ಆಮೇಲೆ ದ್ವಂದ್ವ ಮನಸ್ಸನ್ನ ಹೇಳ್ತಾರೆ ಅವರು. ಏನಂತಂದರೆ ಮನುಷ್ಯನಿಗೆ ಎಲ್ಲರೂ ನಾವು ಹೇಳ್ತೀವಿ ಒಂಥರ ದ್ವಂದ್ವದಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ಅಂತ. ಅಂದರೆ ಅದಕ್ಕೆ ಮನಸ್ಸನ್ನು ಹೇಗೆ ನಿಲ್ಲಿಸೋದು ಅನ್ನಕ್ಕೆ ಅವರು ವರ್ಮ ವೈರದಿ ಚಿಂತೆ ಈರ್ ಮನಸ್ಸಾಗೆ. ಈರ್ ಮನಸ್ಸು ಎರಡು ದ್ವಂದ್ವ ಚಿಂತೆ ದುರ್ಮದೇ ನಡೆಯೆ ಪ್ರಾಣದ ಚಿಂತೆ. ಏನೇ ಆಗಲಿ ಕೊನೆಯಲ್ಲಿ ಒಂದು ಗಳಿಗೆ ಪ್ರಾಣ ನನಗೊಂಚೂರು ವಾಪಸ್ ಬಂದುಬಿಟ್ರೆ ಎರಡು ಮಾತು ನನ್ನ ಮಗನಿಗೆ ಹೇಳೋದಿದೆ. ಕೆಲವೆಲ್ಲ ಎಲ್ಲೋ ಬೆಚ್ಚಿಟ್ಟಿದ್ದೀನಿ, ಅವನು ಒಂದು ಇದುವರೆಗೂ ಮುಚ್ಚಿಟ್ಕೊಂಡಿದ್ದೆ. ಇಲ್ಲ ಹೆಂಡ್ತೀನ್ ಕರೀರಿ, ಮಕ್ಕಳನ್ನ ಕರೀರಿ, ಹೋಗ್ಕೊಳ್ಳಿ. ಕೊನೆಯನ್ನು ಅಲ್ಲಿ ಯಾರು ಏನಾರು ಮಾಡ್ಕೊಳ್ಳಿ, ಇಂದು ಬುರುಲ್ವಲ್ಲ ಈ ಮನುಷ್ಯನಿಗೆ ಚಿಂತೆ, ದ್ವಂದ್ವದ ಚಿಂತೆ ಅಂತ ಇದಕ್ಕೆ ವ್ಯಾಖ್ಯಾನಗಳಿದೆ. ಆಮೇಲೆ ಗಂಗೆಯೊಳಗುಳುವಾಗ ಚೆಂಬು ಮೇಲಿನ ಚಿಂತೆ. ಈಗ ಆ ಕಾಲದಲ್ಲಿ ಗಂಗಾ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಒಂದು ಚೊಂಬ ತಗೊಂಡವರು, ಆಗ ಅಲ್ಲಿ ಮುಳುಕೊಂಡು ಹರಿ ಅಂತ ಯಾವುದೋ ದೇವ್ರನ್ನ ಸ್ಮರಣೆ ಮಾಡೋ ಬದಲು ನಾ ಬರೋ ಹೊತ್ತಿಗೆ ಚೊಂಬೆಲ್ಲ ಹೊಟ್ಟೋಗುತ್ತೋ ಅಂತ ಚೊಂಬಿನ ಚಿಂತೆ. ಸಂಗಡದವರು ಹೋಗುವರೆಂಬ ಚಿಂತೆ ಪನ್ನಗಶನ ಶ್ರೀ ಪುರಂದರ ವಿಠಲನ್ನ ಹಿಂಗದೆ ಭಜಿಸಲು ಸತತ ನಿಶ್ಚಿಂತೆ. ಕೊನೆಯಲ್ಲಿ ಹೇಳ್ತಾರೆ ಪುರಂದರದಾಸರು ಅವರ ಅಂಕಿತ ಇಟ್ಬಿಟ್ಟು ಇದೆಲ್ಲ ಬಿಟ್ಟು ನೀವು ಇದ್ರ ಹೋಗಲೇಬೇಡಿ ತೀರ್ಥಯಾತ್ರೆಗೆ. ಅಲ್ಲಿ ಸಂಗಡದವರು ಹೋಗು ಯಾರೋ ಜೊತೇಲಿ ಬಂದಿರ್ತಾರೆ ಬೇರೆ ಊರು, ನಾನು ಬಿಟ್ಬಿಟ್ಟು ಹೊರಟೋದ್ರೇನು ಅಂತ ಸ್ನಾನನೇ ಸರಿಯಾಗಿ ಮಾಡಲ್ಲ. ಅಲ್ಲಿ ಹೋಗಿ ಏನು ಆನಿಕಗಳು ಅದು ಮಾಡಬೇಕು, ಅದು ಮಾಡದೆ ಮೇಲೆ ಚೊಂಬೆಯಲ್ಲಿ ಹೊರಟೋಗಿರುತ್ತೆ ತಾನೆ ದಡ ನೋಡ್ತಿರೋದು. ಆಮೇಲೆ ಯಾರೋ ಒಬ್ಬರು ಸ್ನಾನ ಮಾಡಿಕೊಂಡು ರೆಡಿ ಆಗ್ತಿದ್ರು, ಅವ್ರು ಹೊರಟೋದ್ರೆ ಎಲ್ಲರೂ ಒಂದೇ ಥರ ಕಾಣ್ತಾರೆ ಅಲ್ಲಿ. ಅವ್ರು ಹೊರಟೋದ್ರೆ ನಾನು ಎಲ್ಲಪ್ಪ ನನಗೆ ಜಾಗ ಗೊತ್ತಿಲ್ಲ. ಸಿ ಇಂಥ ಕಡೆ ಹೋಗಿ ಏ ಅಂದರೆ ತೀರ್ಥಯಾತ್ರೆ ಮಾಡಿದರೆ ಅಂದರೆ ವೈದಿಕರಾಗಲಿ ಲೌಕಿಕರಾಗಲಿ ಹರಿಭಕ್ತಿಯನ್ನು ಮನಸ್ಸಿನಲ್ಲ ಇರೋ ಜಾಗದಲ್ಲೇ ನೀವು ಅಳವಡಿಸ್ಕೋಬೋದು. ಈ ಕಾಲದಲ್ಲಂತೂ ಮೊದಲಾದರೂ ಒಂಥರ ಚೆನ್ನಾಗಿತ್ತು, ಈಗ ಹೋದಾಗ ಅಲ್ಲಿ ನಡೆಯುವ ಅನಾಚಾರಗಳನ್ನು ನೋಡಿ ಅವರೆಲ್ಲ ಅದು ನೋಡಿದಾಗ ನಮ್ಮ ಯಾಕಾರು ಕ್ಷೇತ್ರ. ಅದಕ್ಕೆ ಪುಣ್ಯಕ್ಷೇತ್ರಕ್ಕೆ ತಪ್ಪ ಅನ್ಯಕ್ಷೇತ್ರ ವಿನಶ್ಯತಿ ಅಂತ. ಒಳ್ಳೆ ಕೆಲಸ ಮಾಡಿದ್ದು ಕೂಡ ಅಂಥ ಕಡೆ ಹೋದಾಗ ಅದು ಹೊರಟೋಗುತ್ತೆ. ಅದನ್ನು ಅಳವಡಿಸಿಕೊಂಡಿದ್ದರೆ ಚಿಂತೆ ತಪ್ಪಿದ್ದಲ್ಲ. ಬದುಕಿನಲ್ಲಿ ಚಿಂತೆಯ ಬಗೆಗಳನ್ನು ಕುರಿತು ದಾಸರು ಈ ರೀತಿ ಎಲ್ಲ ತಾವು ಕಂಡ ಸತ್ಯವನ್ನು ಅವರು ನಮ್ಮ ಜೊತೆಗೆ ಕೃತಿಗಳ ಮೂಲಕ ಹರಿಜಾಗರಣೆ ಅಂತಾರೆ. ಅದನ್ನೇ ಏಕಾದಶಿ. ಅವತ್ತು ನಾವೆಲ್ಲರೂ ಅವತ್ತು ಕೂತ್ಕೊಂಡು ಏಕಾದಶಿ ದಿವಸ ಎಲ್ಲರೂ ಮಾಡ್ತಾರೆ, ರಂಜಾನ್ ಟೈಮ್ನಲ್ಲಿ ಎಲ್ಲರೂ ಮಾಡ್ತಾರೆ. ಆ ಟೈಮ್ನಲ್ಲಿ ಏನು ಮಾಡಬೇಕು, ಏನು ಒಳ್ಳೆಯದನ್ನು ಸ್ಮರಣೆ ಮಾಡಬೇಕು ಅನ್ನೋದು ಬಿಟ್ಬಿಟ್ಟು ಅಂದಿನ ರಾತ್ರಿ ಎಚ್ಚರವಾಗಿದ್ದುಕೊಂಡು ಇಷ್ಟೋ ಸತಿ ನಮಗೆ ಶಿವರಾತ್ರಿ ಅಂತ ಮಾಡ್ತೀವಿ ನಾವು,
ನಿಜವಾಗಲೂ ನಾವೆಲ್ಲ ನಮಗೂ ಗೊತ್ತಿದೆ ನಿಮಗೂ ಗೊತ್ತಿರಿದೆ. ಅವತ್ತೆಲ್ಲ ಶಿವರಾತ್ರಿ ಶಿವನನ್ನು ಭಜನೆ ಮಾಡಬೇಕು, ಜಾವತ್ ಪೂಜೆ ಮಾಡಬೇಕು, ಆಮೇಲೆ ಮಿನಿಮಮ್ಮು ಬದುಕಿರೋದಕ್ಕೆ ಎಷ್ಟು ಆಹಾರ ತೊಗೋಬೇಕು ಅಂತ. ಅವತ್ತಿನ ದಿವಸ ಏಕಾಚಿ ಫಲಹಾರ ಅಂತ ಇನ್ನೂ ಜಾಸ್ತಿ, ಮಾಮೂಲು ರೆಗ್ಯುಲರ್ಗಿಂತ ಅದೇ ಜಾಸ್ತಿ. ಆಮೇಲೆ ಎಷ್ಟೋ ಜನ ಇಸ್ಪೀಟ್ ಆಡೋದು, ಇವತ್ತು ಶಿವರಾತ್ರಿ ಕಾಲ ಕಳೆಯೋಕ್ಕೆ ನೋಡಿ, ಜೂಜಾಡೋದು ಜೊತೆಗೆ ಬೇರೆ ಹೆಂಡ ಕುಡಿಯೋದು ಇದೆಲ್ಲ ಅಂದರೆ ಅವ್ರ ಕಾಲದಲ್ಲೂ ಇತ್ತು ಅಂತ. ಹಾಗೆ ಎಚ್ಚರವಾದಾಗ ಮರುದಿನ ಹಾಕ್ಕೊಳ್ಳಿ ಜಾಗರಣೆ ಮಾಡ್ತಾರಲ್ಲ, ಸುಮ್ಮನೆ ಮರುದಿನ ಇದೆಲ್ಲವೇ ನಿದ್ಗಣ್ಣು ಕೆಲಸ ನಡೆಯಲ್ಲ. ಆಗ ಸಿಕ್ಕಾಬಟ್ಟೆ ನಿನ್ನೆ ಮಾಡಿದ ಉಪವಾಸ ಅಲ್ಲ ಅವತ್ತು ಡಬಲ್ ತಿನ್ನೋದು ಹೀಗೆ. ಆಮೇಲೆ ನಿರತ ಯಾತ್ರೆಯಲ್ಲಿ, ನಿತ್ಯ ಯಾತ್ರೆಯಲ್ಲಿ ಅಕ್ಕಿಯನ್ನು ಹರಿದಾಸರಿಗೆ ದೊರೆಯುತ್ತದೆ. ಅಲ್ಲಿ ಏನು ಅಂದರೆ ಅಕ್ಕಿ ಕೊಡ್ತಾರೆ ಒಬ್ಬರು ಒಬ್ಬೊಬ್ಬರು, ಸರಿ ಅಕ್ಕಿ ಏನೋ ಸಿಕ್ತು, ಸಾಂಬಾರು ಮಾಡೋಕ್ಕೆ ತರಕಾರಿಯಲ್ಲಿ ಸಿಗುತ್ತೆ ಎಂದು ಚಿಂತೆ ಅಂತೆ. ಆದರೆ ತರಕಾರಿಗೆ ಏನು ಮಾಡುವುದು ಎಂದು ಚಿಂತೆ. ಆಮೇಲೆ ಪೆರ್ಮನ ಅಂದರೆ ಅಂದರೆ ಇದಕ್ಕೆ ಮುಖ್ಯವಾದ ಏನಪ್ಪ ಅಂದರೆ ಪೆರ್ಮನ ಅಂದರೆ ಹಿರಿದಾದ ಮನಸ್ಸು, ಔದಾರ್ಯ ಇರಬೇಕು, ಇದನ್ನು ಮಾಡಲೇಬೇಡಿ ಅಂತ. ಈ ಥರ ಮಾಡಿದಾಗ ಏನಾಗುತ್ತೆ, ಯಂಗ್ಸ್ಟರ್ಸ್ಗೆ ಈಗಿನ ಪೀಳಿಗೆಗೆ ನಮ್ಮ ತಾತನೋ ನಮ್ಮ ತಂದೆನೋ ಅಥವಾ ನಾನು ಈ ಥರ ಮಾಡ್ತಿದ್ದು, ಈ ಥರ ಒಳ್ಳೆಯದು ಮಾಡಿದರೆ ನಮ್ಮನ್ನು ಅಬ್ಸರ್ವ್ ಮಾಡ್ತಿರ್ತಾರೆ. ಅದರಿಂದ ವರ್ಮ ಅಂದರೆ ಕವಚ ತೊಟ್ಟವನಿಗೆ ಯಾರನ್ನು, ಈಗ ಒಂದು ವಜ್ರ ಕವಚ ಕಟ್ಕೊಂಬಿಟ್ಟು ಅವನಿಗೇನು ಭಯ ಇದಿರುತ್ತೆ ಅಂತ, ಯಾವಾಗಲೂ ಯಾರ ಜೊತೆ ಜಗಳಕ್ಕಾಗಿಲ್ಲ ಯಾಕಂದರೆ ಕಟ್ಕೊಂಡಿದ್ದೀನಿ ಏಟು ಬೀಳಲ್ಲ ಅಂತ. ಈ ರೀತಿ ಮಾಡಬೇಡಿ. ಈರ್ ಮನಸ್ಸಾಗಿ ಅಂದರೆ ಈ ರೀತಿ ಮನಸ್ಸನ್ನು ಒಂದು ಕಡೆ ನಿಲ್ಲಿಸೋದನ್ನು ಪ್ರಯತ್ನ ಮಾಡಿ. ಯಾವುದೋ ಒಂದು ಧರ್ಮದ ದೇವರಲ್ಲಿ ಇಲ್ಲಿ ಅವರು ಇದೇನು ಹೇಳಿರೋದು ಅಂದರೆ, ಹರಿಹರಿಯನಲಿಕ್ಕೆ ಹೊತ್ತಿಲ್ಲ. ಅದಕ್ಕೆ ನಿಮಗೆ ಏಕಾಚಿನೇ ಕಾಯಬೇಡಿ, ಯಾವುದೋ ಒಂದು ಹಬ್ಬ ಹರಿದ ಫಾರ್ ಆಲ್ 24/7 ಅದನ್ನು ಇಟ್ಕೊಂಡು ಕೆಲಸ ಮಾಡಿ ಅನ್ನೋ ಒಂದು ಮೆಸೇಜ್ನ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಸಂಚಿಕೆ ಮಂಗಳ ಮಾಡ್ತೇನೆ. ನಮಸ್ಕಾರ.